ಉದ್ದಟತನದ ಪರಮಾವಧಿಯನ್ನು ತೋರಿಸಿದ್ದಾರೆ ಆಯಿತಾ. ಸೊ ಇಲ್ಲೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ ನನಗಂತೂ ತುಂಬ ಬೇಜಾರಾಗಿದೆ, ಇಂಥ ಪ್ಲೇಸಿಗೆ ಯಾಕಾದರೂ ಬಂದೆ ಅನಿಸ್ತು ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡಿ, ನಾವು ನಾಲ್ಕು ಜನ ಪುನಃ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ. ಕೀರ್ತಿ, ಅಮೋಘ, ಸ್ನೇಹ ಮತ್ತು ನಾನು. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇದ್ದೀವಿ. ತೀರ್ಥಹಳ್ಳಿಯಿಂದ ಒಂದು ಸ್ವಲ್ಪ ದೂರದಲ್ಲೇ ಕುಪ್ಪಳ್ಳಿ ಅಂತ ಒಂದು ಪ್ಲೇಸ್. ಸೊ ಕುಪ್ಪಳ್ಳಿ ಅಂತಿದ್ದಂಗೆ ತಲೆಗೆ ಬರೋದು ಒಂದೇ ಒಂದು ಹೆಸರು, ಅದೇ ಕುಪ್ಪಳ್ಳಿ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಫುಲ್ ಹೆಸರು ಅದು, ಆಯಿತಾ. ಕುವೆಂಪು ಅನ್ನೋದವರ ಕಾವ್ಯನಾಮ. ಸೊ ಅವರು ಜನಿಸಿದಂಥ ಪ್ಲೇಸ್ ಇದು, ಅವರು ಜನಿಸಿದಂಥ ಮನೆ. ಸೊ ಅಲ್ಲೇ ಅದೇ ಪ್ಲೇಸಿಗೆ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತವರು ಇದನ್ನೆಲ್ಲ ಸಂರಕ್ಷಿಸಿದ್ದಾರೆ, ಮತ್ತೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ಅದನ್ನು ಇವತ್ತು ನೋಡೋಣ ಅಂತ ಬಂದಿದ್ದೀವಿ. ತುಂಬ ಜನರು ಇದ್ದಾರೆ, ಮತ್ತು ವೆದರು ತುಂಬ ಕೂಲಾಗಿದೆ ಅಲ್ವಾ. ಹೌದು ಸ್ನೇಹ, ಕನ್ನಡಕ್ಕೆ ಫಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕುವೆಂಪು ಅವರಿಂದ. ಎಷ್ಟು ಬಂದಿದೆ ಗೊತ್ತಾ ಇಷ್ಟು ತನಕ? 8 ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಅನ್ಸುತ್ತೆ ಅಲ್ಲ, ಹೌದು ಎಕ್ಸಾಕ್ಟ್ ಆಯ್ತು, ಅದ್ರಲ್ಲಿ ಅನ್ಸೋದೇನಿಲ್ಲ. 8 ಬಂದಿದೆ. ನಾನು ಶಾಲೆಯಲ್ಲಿ ಕಲಿಬೇಕಾದ್ರೆ 7 ಇತ್ತು. ಆಮೇಲೆ ರೀಸೆಂಟಾಗಿ ಚಂದ್ರಶೇಖರ ಕಂಬಾರ ಅವ್ರಿಗೆ ಕೂಡ ಬಂದಿದೆ. ಅಲ್ಲ, ನನಗೊಂದು ಬರೋದಿತ್ತು, ತಪ್ಪು ಆಯ್ತು. ಯಾವುದ್ರಲ್ಲಿ, ಯಾವ ವಿಷಯಕ್ಕೆ? ಕತ್ತರ್ನಾಗಿತ್ತಿದ ಬಟ್ ಇರ್ಲಿ, ಏನೇ ಇರಲಿ, ಟ್ರೈ 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 ಮಾಡಾಯ್ತಾ. ಬರೋ ಚಾನ್ಸಸ್ ಇದೆ. ಬಂದರೆ ಎಷ್ಟನೇದು? ಒಂದು 200 ಅಲ್ಲ, ಒಂದು 200-300 ಎಲ್ಲಾದರೂ ಬರೋ ಚಾನ್ಸಸ್ ಇರ್ಬೋದು. ಬಟ್ ಎನಿವೇಸ್ ಬರುತ್ತೆ ಬಿಡು, ನಾನು ಅದರಲ್ಲಿ ಟ್ರೈ ಮಾಡಲ್ಲ ಫಸ್ಟ್ ಆಫ್ ಆಲ್, ಹಾಗಾಗಿ ತೊಂದರೆ ಇಲ್ಲ. ಬಟ್ ಎನಿವೇಸ್, ಈ ಪ್ಲೇಸ್ ಎಲ್ಲ ನಿಮ್ಗೆ ತೋರಿಸ್ತೇವೆ. ಮತ್ತು ಈ ಮಧ್ಯದಲ್ಲಿ ನಿಮಗೂ ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ ಆಯಿತಾ. ಸ್ವಲ್ಪ ನಮ್ಮ ಕನ್ನಡ ಸಾಹಿತ್ಯ ಏನಿದೆ ಅದು ಸ್ವಲ್ಪ ಮೆಮೊರೀಸ್ ಎಲ್ಲ ನಿಮ್ಮದು ರಿಫ್ರೆಶ್ ಆಗಲಿ ಅಂತೇಳಿ ಗೂಗಲ್ ಮಾಡಿ ಒಟ್ಟು ನಮಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ, ಯಾರ್ಯಾರಿಗೆ ಸಿಕ್ಕಿದೆ, ಯಾವ ಯಾವ ಕೃತಿಗೆ ಸಿಕ್ಕಿದೆ ಕಾಮೆಂಟಲ್ಲಿ ತಿಳಿಸಿ. ಓಕೆನಾ, ಗೂಗಲ್ ಮಾಡಿ ಸ್ವಲ್ಪ. ಕುವೆಂಪುರವರಿಗೆ ಸಿಕ್ಕಿದ್ದು ಶ್ರೀ ರಾಮಾಯಣಂ ದರ್ಶನಂ ಅದಕ್ಕೆ ಅನ್ಸುತ್ತೆ ಅಲ್ವಾ? ಎಷ್ಟೊತ್ತಿಗೆ ನೋಡಿದೆ ಗೂಗಲ್? ನಂಗೆ ಗೊತ್ತಿದೆ, ನಾನು ಮುಂಚೆ ಕಲ್ತಿದ್ದೆ. ನನಗೆ ನಮ್ಮ ಸೈಡ್ ಅವರು ಒಬ್ರಿಗೆ ಸಿಕ್ಕಿದೆ ಆಯ್ತಾ, ಡಾಕ್ಟರ್ ಶಿವರಾಮ್ ಕಾರಂತ ಅವರು. ಅವ್ರದ್ದು ಕೂಡ ನಮ್ಮ ಕುಂದಾಪುರದಿಂದ ತುಂಬ ಹತ್ತಿರ ಆಯ್ತಾ. ಕೋಟದಲ್ಲೇ ಒಂದು ಥೀಮ್ ಪಾರ್ಕ್ ಇದೆ, ಮುಂದೆಲ್ಲಾದರೂ ಆ ಕಡೆ ಹೋದ್ರೆ ಅದನ್ನು ತೋರಿಸ್ತೀವಿ ನಾವು. ಇಲ್ಲಿಗೆ ನೋಡಿ, ಕವಿ ಮನೆ. ಆ್ಯಕ್ಚುಲಿ ಅಲ್ಲಿ ಹೂವೆಲ್ಲ ಹಾಕಿ ತುಂಬ ಶೃಂಗಾರ ಮಾಡಿದ್ದಾರೆ. ರೀಸನ್ ಏನಂದರೆ, 2 ದಿನದಿಂದ ಅವರು ಹುಟ್ಟಿದ ಹಬ್ಬ ಇತ್ತು, ಜನ್ಮದಿನ ಇತ್ತು. 29th December, ಇವತ್ತು 31st December. ಸೊ ನಾವಿಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಹುಟ್ಟಿದ ಹಬ್ಬ ದಿನ ಬಂದಿದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಬಟ್ ನಮ್ಗೆ ಆ ದಿನ ಬರೋಕ್ಕಾಗಿಲ್ಲ. ಸೊ ಬಟ್ ಇವತ್ತು ಬಂದು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಳಗೋಗಿ ಎಲ್ಲದನ್ನು ನಿಮ್ಗೆ ತೋರಿಸ್ತೀವಿ, ಹೆಂಗಿದೆ ಏನು ಎತ್ತ ಅಂತ. ಫ್ರೆಂಡ್ಸ್, ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ, ಒಂದು ನಯಾ ಪೈಸೆ ಕೋಆಪ್ರೇಷನ್ ಕೊಟ್ಟಿಲ್ಲ ಇವ್ರು ಆಯಿತಾ. ನಾನು ತುಂಬ ರಿಕ್ವೆಸ್ಟ್ ಮಾಡಿ, ಇಲ್ಲಿ ಆಫೀಸಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಕೇಳಿದೆ ನಾನು ಆಯಿತಾ, ನೀವು ನಂಬರ್ ಕೊಡಿ ಮ್ಯಾನೇಜ್ಮೆಂಟಿದು ಅಂತ. ಅವರು ಒಪ್ಪಕ್ಕೆ ರೆಡಿ ಇಲ್ಲ ಆಯಿತಾ, ಒಂದು ಚೂರು ಕೋಆಪ್ರೇಟ್ ಮಾಡ್ತಾ ಇಲ್ಲ. ನಾವಂದರೆ ಏನೋ ಒಂಥರ ಕದಿಯಕ್ಕೆ ಬಂದಿರೋ ಥರ ಮಾಡ್ತಾ ಇದ್ದಾರೆ ಇಲ್ಲ ಆಯಿತಾ. ಸೀರಿಯಸ್ಲಿ ನನಗೆ ತುಂಬ ಬೇಜಾರಾಗಿದೆ ಇಲ್ಲಿ ಬಂದು. ಏನೋ ಒಂದು ಜನರಿಗೆ ಏನಾದ್ರು ತೋರಿಸೋಣ ಅಂತೇಳಿ, ನಾವು ಇಷ್ಟೆಲ್ಲ ದೂರ ನಮ್ಮ ಖರ್ಚು ಹಾಕ್ಕೊಂಡು ಟ್ರಾವೆಲ್ ಮಾಡ್ಕೊಂಡೆಲ್ಲ ಬರ್ತೀವಿ ಆಯಿತಾ. ಇದೇನು ದೇವಸ್ಥಾನ ಕೂಡ ಅಲ್ಲ ಇದು, ಒಬ್ಬರು ಕವಿ ನಮ್ಮ ಕರ್ನಾಟಕಕ್ಕೆ ಒಂದು ತುಂಬ ದೊಡ್ಡ ಸಾಧನೆನ ಕೊಟ್ಟವರು. ಸೊ ಅಂಥವ್ರ ಪರಿಚಯ ನಿಮ್ಗೆ ಮಾಡಿಸೋಣ, ಅಲ್ಲಿ ಅವ್ರು ಹುಟ್ಟಿದ ಸ್ಥಳ ಇದಾಯ್ತಾ. ಸೊ ಅದನ್ನು ನಿಮ್ಗೆ ತೋರಿಸೋಣ ಅಂತೇಳಿ ಅಂದ್ಕೊಂಡ್ರೆ, ಇವರು ಹೇಳ್ತಾರೆ ಏನಂದರೆ, ನೀವು ತೀರ್ಥಹಳ್ಳಿ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಬನ್ನಿ ಅಂದರು. ನಾನು ಹೇಳಿದೆ, ನಂಬರ್ ಕೊಡಿ ಸರ್, ನಾನು ಮಾತಾಡ್ತೀನಿ, ಅಷ್ಟು ದೂರದಿಂದ ಬಂದಿದ್ದೀವಿ. ಸಾಧಾರಣ 170,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮಾತಾಡ್ತೀನಿ ಅಂದರೆ ಇಲ್ಲ, ಅಲ್ಲೇ ಹೋಗಿ ಕೇಳ್ಕೊಂಡು ಬನ್ನಿ. ಉದ್ದಟತನದ ಪರಮಾವಧಿಯನ್ನು ತೋರಿಸಿದ್ದಾರೆ ಆಯಿತಾ. ಸೊ ಇಲ್ಲೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೀರಿಯಸ್ಲಿ ನನಗಂತೂ
ತುಂಬಾ ಬೇಜಾರಾಗಿದೆ. ಇಂಥ ಪ್ಲೇಸಿಗೆ ಯಾಕಾದರೂ ಬಂದೆ ಅನಿಸ್ತು ನನಗೆ. ಈಗಾಗಲೇ ರಿತು ಅವರು ಹೇಳಿದ್ದಾರೆ ನಿಮಗೆ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ನಮಗೊಂದು ಬೇಜಾರಾಗಿರೋದು ಏನಂದರೆ ಈಗ ನಾವು ನಮ್ಮ ಥರನೇ ಟ್ರಾವೆಲಿಂಗ್ ಮಾಡೋರಿಗೆ ಇದು ದೊಡ್ಡ ವಿಷಯನೇ ಅಲ್ಲ, ಬಂದು ನೋಡ್ಕೊಂಡು ಹೋಗ್ಬೋದು. ಅದೇ ರೀತಿ ಈ ಹಳ್ಳಿ ಕಡೆ ಇರೋರಿಗೆ ಅಂದರೆ ಇವಾಗ ನನ್ನ ಅಪ್ಪ ಅಮ್ಮನ ಎಕ್ಸಾಂಪಲ್ ನಾನು ತೊಗೊಳ್ತೀನಿ, ಅವರೆಲ್ಲೂ ಹೆಚ್ಚು ಕಡೆ ಹೋಗಲ್ಲ. ಅವರೇನೋ ಯೂಟ್ಯೂಬಲ್ಲಿ ಏನೋ ನೋಡ್ತಾರೆ ಒಂದು ಸ್ಥಳ ಹೀಗಿರುತ್ತೆ, ಹಾಂ ಅವ್ರಿಗೆ ಗೊತ್ತಾಗತ್ತೆ ಅವಾಗ ಓ ಇದೇ ರೀತಿ ಇದೆ ಅಂತ. ನಾವೀಗ ಬೇರೆ ಕಡೆ ಹೋಗಿ ಯಾವುದೋ ಒಂದು ವಿದೇಶದಲ್ಲಿರುವಂತಹ ಒಂದು ಪ್ಲೇಸನ್ನು ನಮ್ಗೆ ನೋಡ್ಲಿಕ್ಕಾಗಲ್ಲ, ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡ್ತೀವಿ ನಮ್ಗೆ ಗೊತ್ತಾಗತ್ತೆ. ಒಂದು ಎಲ್ಲವೂ ಮಾಡ್ಲಿಕ್ಕೆ ಬಿಡಿ, ನಾವು ಜಸ್ಟ್ ಶೂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಶೂಟ್ ಪರ್ಮಿಷನ್ ಅಲ್ಲ, ಕರೆಕ್ಟಾಗಿ ಹೇಳ್ತೀನಿ ಕೇಳೋ. ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದ್ರೆ ನಮ್ಗೆ ನಿಜಕ್ಕೂ ಬೇಜಾರಾಗ್ತಿರ್ಲಿಲ್ಲ ಆಯ್ತಾ. ನಾನಲ್ಲಿ ಆಫೀಸ್ ಅವ್ರ ಹತ್ರ ಹೋಗಿ ಕೇಳಿದ್ದಿಷ್ಟ ಆಯ್ತಾ, ಯಾರು ಕನ್ಸರ್ನ್ಡ್ ಪರ್ಸನ್ ಇದ್ದಾರೆ ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಒಂದ್ಸಲ. ಅವರು ಓಕೆ ಬೇಡ ಅಂತ ಹೇಳಿದರೆ ಓಕೆ, ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಬಟ್ ಅಟ್ಲೀಸ್ಟ್ ಒಂದ್ಸಲ ಕೇಳೋಕ್ಕೆ ನಮಗೊಂದು ಆಪ್ಷನ್ ಕೊಡಿ ಅಂತ ಹೇಳಿದ್ದೆ ನಾನು. ಒಂದ್ಸಲ ನಾವು ಕೇಳಬೇಕು, ಫೋನ್ ನಂಬರ್ ಕೊಡಿ ಅಂದರೂ ಅದು ಕೊಡೋಕ್ಕಾಗಲ್ಲ. ನೀವು ಬೇಕಿದ್ರೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ಥರ ಹೇಳಿದ್ರೆ ಆಯಿತಾ. ನನಗೆ ಇಷ್ಟು ದೂರ ಬಂದು ನಾನು ನಿಜಕ್ಕೂ ವೀಕ್ಷಕರ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಆಯಿತಾ. ನಾನು ಪ್ರತಿ ಸಲ ಇಲ್ಲಿ ತೀರ್ಥಳ್ಳಿ ಅಥವಾ ಇಲ್ಲಿ ಸುತ್ತಮುತ್ತ ರಿಪ್ಪನ್ಪೇಟೆಗೆಲ್ಲ ಬಂದಾಗ ತುಂಬ ಜನ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವ್ರು ಆಯಿತಾ ಸರ್, ಕುಪ್ಪಳಿಗೆ ಹೋಗಿ ಅಲ್ಲಿ ಕುವೆಂಪು ಅವರದ್ದು ಜನ್ಮ ಏನು ಮನೆ ಇದೆ, ಜನ್ಮಸ್ಥಳ ಇದೆ, ಅದದು ವೀಡಿಯೋ ಮಾಡಿ ಅಂತ ನೀವು ಎಷ್ಟು ಜನ ಕಮೆಂಟ್ ಮಾಡಿದಿರಲ್ಲ, ಅವರಷ್ಟು ಜನರಿಗೆ ನನ್ನ ಕ್ವಶನ್ ಈಗ ಈ ಥರ ನಮ್ಗೆ ಬಂದು ಇಲ್ಲಿ ಇಷ್ಟು ದೂರ ಬಂದು ನಮ್ಗೆ ಈ ಥರ ವಾಪಸ್ ಕಳ್ಸೋದಿದ್ರೆ ನೀವು ಯಾಕ್ರೆ ಯಾಕೆ ಕಾಮೆಂಟ್ ಮಾಡಿದ್ರಿ ಮತ್ತೆ ಅಲ್ವಾ? ನಮ್ಗೆ ತುಂಬ ಬೇಜಾರಂತಲ್ಲ ಆಯ್ತಾ. ಇದಿಲ್ಲ ಅಂದರೆ ಇನ್ನೊಂದು ಪ್ಲೇಸ್ ತೋರಿಸ್ತೀವಿ ನಾವು. ನಾವು ಎಷ್ಟು ಕಡೆ ಟ್ರಾವೆಲ್ ಮಾಡಿದ್ದೀವಿ, ಈ ಚಾನಲ್ ಸ್ಟಾರ್ಟ್ ಆಗೋ ಮೊದಲಿಂದಲೂ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಆಯಿತಾ. ಬೇಜಾರಂತ ನಂಗೆ ಬೇಜಾರು ನಿಜಕ್ಕೂ ಇಲ್ಲ. ಏನಾಗುತ್ತೆ ಪಾಪ ಅಂದರೆ ಥಿಂಕ್ ಮಾಡಿ, ನಾವು ನೋಡ್ತೀವಿ ನಮ್ಮ ಥರನೇ ನೀವು ನೋಡಿ ಅಂತ ಹೇಳ್ತೀವಲ್ಲ, ಅದು ನಿಮ್ಗೆ ತೋರಿಸ್ಲಿಕ್ಕಾಗಲ್ಲ ಅಷ್ಟೇ. ಇಲ್ಲಿ ಬಿಡಿ ಸ್ನೇಹ, ಮಾತಾಡಿ ಪ್ರಯೋಜನ ಇಲ್ಲ, ನಾವು ಹೊರಡೋಣ. ನಾನಂತೂ ಒಳಗೆ ಕೂಡ ಹೋಗಿಲ್ಲ. ಇಂಥ ಒಂದು ಪ್ಲೇಸಿಗೆ ಈ ಥರ ಅವರು ಮಾಡಬಾರ್ದಿತ್ತು ಅಂತ. ಯಾಕಂದರೆ ಕುವೆಂಪು ಅವರು ಇವ್ರ ಮನೆ ಆಸ್ತಿ ಎಲ್ಲ ಆಯ್ತಾ, ನಾನು ಸ್ಟ್ರೈಟಾಗಿ ಹೇಳ್ತೀನಿ. ಅದು ಯಾರು ಇದಾರಲ್ಲ ಅಲ್ಲಿ ಕೂತವರು ಅಥವಾ ಈ ಪರ್ಮಿಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದವ್ರು, ನಿಮ್ಮ ಮನೆ ಆಸ್ತಿನವರು ಅಥವಾ ಅಲ್ಲಿ ನೀವು ಯಾರಾದರೂ ಅವ್ರದ್ದೇ ಫ್ಯಾಮಿಲಿ ಅವ್ರು ಬಂದು ಓಕೆ ನಮ್ಮ ಮನೇದು ವೀಡಿಯೋ ಮಾಡೋಕ್ಕಿಲ್ಲ ಅಂದರೆ 100% ಒಪ್ತೀನಿ. ಅವ್ರ ಮಗನೋ ಮಗಳೋ ಮೊಮ್ಮಗನೋ ಮೊಮ್ಮಗಳೋ ಬಂದು ಇಲ್ಲ ಇದು ನಮ್ಮ ಮನೆ, ನೀವು ಶೂಟಿಂಗ್ ಮಾಡೋಂಗಿಲ್ಲ, ಇದು ಪ್ರೈವೇಸಿ, ಪ್ರೈವೇಟ್ ಪ್ರಾಪರ್ಟಿ ಇದು ಅಂತ ಹೇಳಿದರೆ ಓಕೆ, ಅದೆಲ್ಲ ಎರಡನೇ ಮಾತಿಲ್ಲ ಆಯಿತಾ. ಇದೀಗ ನೀವು ಪಬ್ಲಿಕ್ಕಿಗೆ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀರಿ, ಪಬ್ಲಿಕ್ಕಿಗಿಂದಲೇ ಈಗ ಜನರ ಹತ್ರ ಟಿಕೆಟು ತಗೊಳ್ತಿದ್ದೀರಿ, ದುಡ್ಡು ಮಾಡ್ತಾ ಇದ್ದೀರಾ, ಅಂದಮೇಲೆ ಇಂಥದ್ದೆಲ್ಲ ಯಾಕೆ ನಕ್ರ ಮಾಡಬೇಕು? ಆಮೇಲೆ ಲಾಸ್ಟಿಗೆ ಬೊಬ್ಬೆ ಹಿಡಿದ ಯಾಕೆ, ನಮ್ಮ ಟೂರಿಸಮ್ ಚೆನ್ನಾಗಿ ಡೆವಲಪ್ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಯಾಕೆ ಬೊಬ್ಬೆ ಹಿಡಿತೀರ? ಅಮೋಗ್ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಥರ ಆಯಿತು. ಇರಲಿ, ನಮ್ಮ ಪಯಣ ನಾವು ಮುಂದುವರಿಸ್ತೇವೆ. ನನಗೆ ಪುನಃ ಹೇಳ್ತೀನಿ ಆಯಿತಾ, ಬೇಜಾರು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಖಂಡಿತ ಅಲ್ಲ ಆಯಿತಾ. ಪ್ರತಿಯೊಂದು ಸ್ಥಳದಲ್ಲೂ ಈ ಥರ ಓಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ನಾವು ಗುಳಿಗುಳಿ ಶಂಕರಕ್ಕೆ ಹೋದ್ವಿ, ಅಲ್ಲೂ ಹಾಗೆ ವೀಡಿಯೋ ಮಾಡಬಾರ್ದು ಅಂತ ಬರೆದಿತ್ತು. ಬಟ್ ಒಂದು ಆ ಪ್ಲೇಸಿಗೆ ಒಂದು ಅಥಾರಿಟೀಸ್ ಅಂತ ಯಾರಾದರೂ ಒಬ್ರು ಇರ್ತಾರಲ್ವ, ಸೊ ಅವರನ್ನು ಒಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಡ್ಬೇಕು. ಯಾಕಂದರೆ ನನಗೆ ಅರ್ಥ ಆಗುತ್ತೆ ಈಗ ಎಲ್ಲರೂ ಬಂದಲ್ಲಿ ವೀಡಿಯೋ ಮಾಡೋದು ಎಲ್ಲ ಹೌದು, ಒಂಥರ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಮೇಲೆ ಕಷ್ಟ ಆಗ್ಬೋದು ಸರಿ. ಬಟ್ ಒಂದು ಕೆಲವೊಂದು ಸ್ಪೆಷಲ್ ಲೊಕೇಶನ್ಸ್ ಇದ್ದಾಗ ಒಂದು ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದೆ ನಾನು. ಈಗ ಇನ್ ಕೇಸ್ ಅವ್ರು ನಾನು ನಂಬರ್ ಕೇಳಿದಾಗ ಅವ್ರ ನಂಬರ್ ಕೊಟ್ಟು ಕಾಲ್ ಮಾಡಿ ಇಲ್ಲ ಸರ್ ಹಿಂಗಿಂಗೆ ಒಂದು ರೀಸನ್ ಕೊಟ್ಟು ಸರ್ ಹಿಂಗಿಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಶೂಟಿಂಗ್ ಮಾಡಬೇಡ ಅಂದರೆ ನಾನು ಒಂದು ಮಾತಾಡ್ತಿರ್ಲಿಲ್ಲ ಆಯಿತಾ, ಖಂಡಿತಕ್ಕೂ ಅದು ಕಂಟೆಂಡು ಮಾಡ್ತಿರ್ಲಿಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಈಗ ಈ ಕುವೆಂಪು ಅವರು ಅವರು ಪಾಪ ಸತ್ತು ಸ್ವರ್ಗ ಸೇರಿ ಎಷ್ಟೋ ವರ್ಷಗಳಾಗಿದೆ, ಅವರೇ ಕೂತು ಬಂದು ನೀವು ವೀಡಿಯೋ ಮಾಡಬೇಡಿ ಅಂದರೆ ಒಂದು ಲೆಕ್ಕ, ಅಥವಾ ಅವ್ರ ಫ್ಯಾಮಿಲಿಯವರು ಯಾರೋ ಬಂದು ಇದು ನಮ್ಮ ಒಂದು ಪ್ರೈವೇಟ್ ಪ್ರಾಪರ್ಟಿ ನೀವು ವೀಡಿಯೋ ಮಾಡಬೇಡಿ ಅಂದರೆ ಇನ್ನೊಂದು ಲೆಕ್ಕ ಆಯಿತಾ. ಇಂಥ ಒಂದು ಪ್ರಾಮಿನೆಂಟ್ ಪರ್ಸನಾಲಿಟಿ ಅವರು, ಸೊ ನಾವು ಏನು ಅಂದ್ಕೊಂಡ್ವಿ ಅಂದರೆ ಒಂದು ಮಲೆನಾಡಿನ ಮನೆ ಹೆಂಗಿರುತ್ತೆ ಒಳಗೆ, ಯಾಕಂದರೆ ಚಂದ ಮಾಡಿ ಪ್ರಿಸರ್ವ್ ಮಾಡಿದ್ರಂತೆ ತುಂಬ ಜನ ಹೇಳಿದರು. ಅಮ್ಮಗವರು ಕೂಡ ಒಳಗೋಗಿ ನೋಡಿ ಬಂದರು, ನಾನು ಹೋಗಿಲ್ಲ, ನಂಗೆ ತುಂಬ ಬೇಜಾರಾಯಿತು ಹಂಗಾಗಿ ಹೋಗೇ ಇಲ್ಲ ಒಳಗೆ. ಬಟ್ ತುಂಬ ಚೆನ್ನಾಗಿತ್ತಲ್ವ ಅಮ್ಮಗ? ಹಾಂ, ಭಾಳ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ, ತುಂಬ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಇದೊಂದು ನನಗೆ ಅದೇ ಅರ್ಥ ಆಗ್ತಿಲ್ಲ, ರೀಸನ್ ಏನಿರ್ಬೋದು, ಯಾಕೆ ಇವರು ಒಳಗೆ ಬಿಟ್ಟಿಲ್ಲ ಅಥವಾ ಅಷ್ಟು ಯಾಕೆ ಅಷ್ಟು ಇಗ್ನೋರ್ ಮಾಡಿದ್ರು? ಯಾಕಂದ್ರೆ ಒಂದು ಟಚ್ ಮಾಡಿ ಹಾಳು ಮಾಡ್ತೀರಾ ನೀವು ಅಂತ ಹೇಳೋದಾದ್ರೆ ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಇದೆ, ಎಲ್ಲ ಕಡೆ ಸಿಸಿ ಕ್ಯಾಮೆರಾನ ಅಳವಡಿಸಿದ್ದಾರೆ. ಯಾರಾದ್ರೂ ಒಂದು ವಸ್ತುನ ಮುಟ್ಟಿದ್ರು ಕೂಡ ಗೊತ್ತಾಗತ್ತೆ. ನಾವೇನು ಟಚ್ ಕೂಡ ಮಾಡ್ತಾ ಇರಲಿಲ್ಲ, ನಾವು ಅಂತಲ್ಲ ಬೇರೆ ಯಾರು ಅಲ್ಲಿ ಮುಟ್ತಾನು ಕೂಡ ಇರಲಿಲ್ಲ.
ಹೌದು. ಮತ್ತೆ ಎಷ್ಟು ಎಷ್ಟಿದ್ದಾರೆ ಸ್ನೇಹ, ಜ್ಞಾನಪೀಠ ಪ್ರಶಸ್ತಿ ತಗೊಂಡವ್ರು ಎಷ್ಟಿದ್ದಾರೆ ಕರ್ನಾಟಕದಲ್ಲಿ, 8 ಜನ ಇದ್ದಾರೆ ಆಯ್ತಾ. ಅಂಥದ್ರಲ್ಲೂ ಈಗ ನೋಡಿ ಇಂಥ ಥೀಮ್ ಪಾರ್ಕ್, ಈಗ ಕಾರ್ ಅಂತವ್ರ ಥೀಮ್ ಪಾರ್ಕ್ ಇದೆ ಕೋಟದಲ್ಲಿ, ಅಲ್ಲಿ ಡೆಫಿನೆಟ್ಲಿ ನಾನು ಹೇಳ್ತೀನಿ ನೋಡಿ ಈ ತರ ಮಾಡಲ್ಲ ಅವ್ರು ಆಯ್ತಾ. ಚಂದ ಮಾಡಿ ಕೇಳಿ ಹೋದ್ರೆ ಅವರು ಖಂಡಿತ ಖಂಡಿತ ಎಲ್ಲೋ ಮಾಡ್ತಾರೆ. ನಾನು ವಿಡಿಯೋ ಮಾಡಿಯೂ ಅಲ್ಲಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಸೊ ಮುಂದಿನ ಪಯಣ ಎಲ್ಲಿಗೆ ಅಮ್ಮಗವ್ರೆ? ಮುಂದೆ ಒಂದು ಚಿಬ್ಬಲ್ಗುಡ್ಡೆ ಅಂತ ಒಂದು ಪ್ಲೇಸ್ ಇದೆ. ಓಕೆ, ತುಂಗಾ ನದಿ ತೀರದಲ್ಲಿದೆ, ದೇವಸ್ಥಾನ ಇದೆ. ವಾವ್. ಸೊ ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆನಾ? ಸೊ ಕ್ಷಮಿಸಿ, ಕುವೆಂಪು ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಯಾಕಂದರೆ ಅವರು ಮಾಡಿರೋ ಸಾಧನೆ ಚಿಕ್ಕದ್ದೇನೋ ಸಾಧನೆ ಅಲ್ಲ ಅದು, 8 ಜನರಿಗೆ ಸಿಕ್ಕಿದೆ ಜ್ಞಾನಪೀಠ ಪ್ರಶಸ್ತಿ. ಸೊ ತುಂಬ ರೆಸ್ಪೆಕ್ಟ್ ಇದೆ, ಬಟ್ ಇವರು ಮಾಡಿದ್ದು ಬೇಜಾರಾಗಿದೆ ಅಷ್ಟೇ. ಆಯಿತಾ? ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಸ್, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಐ ಲವ್ ಯು ಆಲ್, ಸಿ ಯು.